ಆದ್ಮೇಲೆ ಎಲ್ರಿಗೂ ನಮಸ್ತೆ. ಯುಡಿಎಸ್ ಪ್ಲಸ್ SDMS ಗೆ ಸಂಬಂಧಪಟ್ಟಂತೆ, ಅಂದರೆ ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ತಮಗೆ 2024-25 ಸಾಲಿನಲ್ಲಿ ಮಾಡಬೇಕಾದಂಥ ಕೆಲಸ ಕಾರ್ಯಗಳು ಚಟುವಟಿಕೆಗಳು ಏನಿದೆ ಯುಡಿಎಸ್ ಪ್ಲಸ್ನಲ್ಲಿ, ಅದಷ್ಟು ವಿಚಾರವನ್ನು ಪರಿಚಯಾತ್ಮಕವಾಗಿ ಹಾಗೂ ಸವಿಸ್ತಾರವಾಗಿ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಈ ವಿಡಿಯೋವನ್ನು ಎಲ್ಲೂ ಮಿಸ್ ಮಾಡದಂಗೆ ನೋಡಿ. ಈಗ ನಮ್ಮ ಮೊಬೈಲ್ ಇರ್ತಕ್ಕಂಥ ಕ್ರೋಮ್ ಬ್ರೌಸರಲ್ಲಿ ಅಥವಾ ಬೇರೆ ಬ್ರೌಸರ್ ಆದರೂ ಆಗುತ್ತೆ, ಕ್ರೋಮ್ ಬ್ರೌಸರ್ನ ಯೂಸ್ ಮಾಡಿ ಇದರ ಮೇಲೆ ಕ್ಲಿಕ್ ಮಾಡಿ. ಆನಂತರ ನಮಗೆ ಇಲ್ಲಿ ಸರ್ಚ್ ಆಪ್ಷನ್ ಏನಿದೆ, ಈ ಸರ್ಚ್ ಆಪ್ಷನ್ನಲ್ಲಿ ಯುಡಿಎಸ್ ಪ್ಲಸ್ SDMS ಅಂತ ಟೈಪ್ ಮಾಡಿ ಸಾಕು. ಆನಂತರ ನಮಗೆ ಈ ರೀತಿಯಾಗಿ ಸ್ಟೂಡೆಂಟ್ ಮಾಡ್ಯೂಲ್ ಈ ರೀತಿ ಲಿಂಕ್ ಬರುತ್ತೆ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ರೀತಿಯಾಗಿ ಬರುತ್ತೆ ಸ್ಟೂಡೆಂಟ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ SDMS ಅಂತ. ಮೇಲೆ ಸ್ಕ್ರಾಲ್ ಮಾಡಿ ಪ್ರತಿಯೊಂದು ಸ್ಟೆಪ್ ಅನ್ನು ಹೇಳ್ಕೊಡ್ತೀನಿ, ಯಾವುದು ಮಿಸ್ ಮಾಡದಂಗೆ. ಸೆಲೆಕ್ಟ್ ಸ್ಟೇಟ್ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಸೆಲೆಕ್ಟ್ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಗೋವಾ ಆಪ್ಷನ್ ಇದೆ, ಇದನ್ನ ಕೊಡಿ. ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂತೀನಿ, ಕರ್ನಾಟಕ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡೆ, ಗೋವಾ ಅಂತ ಕೊಡ್ತೀನಿ. ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಅದು ಯುಡಿಎಸ್ SDMS ಹೋಮ್ ಪೇಜ್ ಬರುತ್ತೆ. ಇಲ್ಲಿ ನಾವು ಯೂಸರ್ ಐ ಡಿ ಮತ್ತೆ ಪಾಸ್ವರ್ಡ್ ಅನ್ನ ಕೊಡಬೇಕು. ಕಳೆದ ವರ್ಷ ಕೊಟ್ಟಿರುವಂತದ್ದು ನೆನಪಿದ್ರೆ ಅದನ್ನ ಕೊಡಿ, ಇಲ್ಲಾಂದ್ರೆ ಫರ್ಗೆಟ್ ಪಾಸ್ವರ್ಡ್ ಏನಿದೆ ಈ ಫರ್ಗೆಟ್ ಪಾಸ್ವರ್ಡ್ ಅನ್ನ ಕೊಡ್ತಕ್ಕಂಥದ್ದು. ಫರ್ಗೆಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಯೂಸರ್ ಐ ಡಿ ಮತ್ತೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನ ಕೇಳುತ್ತೆ. ಯೂಸರ್ ಐ ಡಿ ಅಂದ್ರೆ ಡೈಸ್ ನಂಬರ್ನ ಕೊಡಿ, ರಿಜಿಸ್ಟರ್ಡ್ HM ಮೊಬೈಲ್ ನಂಬರ್ ಕಳಿಸಲು ಯಾವ್ದು ಮಾಡಿದೀವಿ ಅದನ್ನ ಕೊಡಿ, ಕ್ಯಾಪ್ಚನ ಕೊಡಿ, ವೆರಿಫೈ ಅನ್ನ ಆಗುತ್ತೆ. ಮೇಲಿಗೆ ಮತ್ತೆ ಟೆಕ್ಸ್ಟ್ ಮೆಸೇಜ್ ಆ ಪಾಸ್ವರ್ಡ್ ನಿಮಗೆ ಲಭ್ಯ ಆಗುತ್ತೆ. ಈಗ ನಾನು ಪಾಸ್ವರ್ಡ್ ಯೂಸರ್ ನೇಮ್ ಇರೋದ್ರಿಂದ ಡೈರೆಕ್ಟ್ ಲಾಗಿನ್ ಆಗ್ತೀನಿ. ಈಗ ನಾನು ಲಾಗಿನ್ ಅಲ್ಲಿ ಇಲ್ಲಿ ಒಂದು ಸ್ಕೂಲ್ದು ಯೂಸರ್ ಐ ಡಿ ಕೊಟ್ಟಿದ್ದೀನಿ, ಪಾಸ್ವರ್ಡ್ ಅನ್ನ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ ಏನ್ ಕ್ಯಾಪ್ಚರ್ ಇದೆ ಇದನ್ನ ಸೇಮ್ ಟು ಸೇಮ್ ಇಲ್ಲಿ ಟೈಪ್ ಮಾಡಿದೀನಿ. ನೆಕ್ಸ್ಟ್ ಲಾಗಿನ್ ಅಂತ ಏನಿದೆ ಆಪ್ಷನ್ ಇದನ್ನ ಕೊಡ್ತೀನಿ, ಲಾಗಿನ್ ಕೊಡ್ತೀನಿ. ನಂತರ ನಮಗೆ ಈ ರೀತಿಯಾಗಿ 2024-25 ಸಾಲಿಂದು ಯುಡಿಎಸ್ ಪ್ಲಸ್ ಆಕ್ಟಿವ್ ಆಗಿದೆ, ಅದರ ಕೆಲಸ ಕಾರ್ಯಗಳನ್ನ ಪೂರ್ಣಗೊಳಿಸಿ ಅಂತ ಒಂದು ಫ್ಲಾಫೀಲ್ ಕಾಣಿಸುತ್ತೆ. ಇಲ್ಲಿ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿ, ಇಲ್ಲಿ 2 ಇಯರ್ ಕಾಣಿಸ್ತಾ ಇದೆ, 2024-25 ಸಾಲಿಂದ ಎಲ್ಲ ವರ್ಕ್ ಮಾಡ್ಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿ ತೆಗೆದುಕೊಳ್ಳಿ. ಇಲ್ಲಿ ಕ್ಲೋಸ್ ಅಂತ ಕೊಡಿ, ಇದನ್ನ ಕ್ಲೋಸ್ ಅಂತ ಕೊಟ್ಟ ನಂತರ ನಮಗೆ ಇಲ್ಲಿ ಇದು ಬರುತ್ತೆ. ಇಲ್ಲಿ ನಾವು ಒಂದು ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕು. ಏನ್ ಸೆಟ್ಟಿಂಗ್ ಅಂದ್ರೆ ಡೆಸ್ಕ್ಟಾಪ್ ಸೆಟ್ ನ ಆನ್ ಮಾಡ್ಕೊಳ್ಳಿ, ಮೊಬೈಲ್ ಅಲ್ಲಿ ಮಾಡೋದ್ರಿಂದ ಫುಲ್ ಸ್ಕ್ರೀನ್ ಕಾಣಿಸುತ್ತೆ ಅದಕ್ಕೋಸ್ಕರ. ಸೊ ಇಲ್ಲಿ ಮೇಲೆ 3 ಚುಕ್ಕಿ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ನಮ್ಗೆ ಇಲ್ಲಿ ಇದು ಮಾಡ್ಕೊಳ್ಳಿಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ಅವು ಮೇನ್ ಆಪ್ಷನ್ಗಳು ಆಕ್ಟಿವಿಟಿ ಆಪ್ಷನ್ಗಳು ಬರೋದಿಲ್ಲ. ಸೊ ಈ ರೀತಿಯಾಗಿ ಸ್ಕ್ರೀನ್ ಕಾಣಿಸುತ್ತೆ. ಸೊ ಹಾಗಾಗಿ ಇದನ್ನ ಮಾಡ್ಕೊಳ್ಳಿ. ಈ ಮೇನ್ ಆಕ್ಟಿವಿಟೀಸ್ಗಳು ಏನಿದೆ ನೋಡಿ, ಇಷ್ಟು ಕಾಣಿಸ್ಬೇಕು ಅಂದ್ರೆ ಅದನ್ನ ಡೆಸ್ಕ್ಟಾಪ್ ಸೆಟ್ ನ ಮಾಡ್ಕೊಳ್ಳೇಬೇಕು. ಸೊ ಈಗ ಇಷ್ಟು ಆದ್ಮೇಲೆ ಇಲ್ಲಿ ಈ ಒಂದು ಆಕ್ಟಿವಿಟೀಸ್ಗಳು ಕಾಣಿಸ್ತಾ ಇದೆ. ಮತ್ತೆ 2024-25 ಸಲಿಂದ ಮಕ್ಕಳದ್ದು ಸ್ಟ್ರೆಂತ್ ಏನಿದೆ ಎಲ್ಲ 0-0 ಕಾಣಿಸ್ತಾ ಇದೆ. ಯಾಕೆಂದ್ರೆ ನಾವು ಪ್ರೋಗ್ರೆಷನ್ ಆಕ್ಟಿವಿಟಿ ಮಾಡಿ ಮಕ್ಕಳನ್ನ ಪ್ರಮೋಟ್ ಮಾಡಿಲ್ಲ, ಹಂಗಾಗಿ ಮಕ್ಕಳು ಬಂದಿಲ್ಲ ಇಲ್ಲಿಗೆ. ಸೊ ಈಗ ಅದನ್ನೆಲ್ಲ ಕೆಲಸನು ಮಾಡ್ಬೇಕು. ಈ ಮೊದಲನೇದಾಗಿ ಸ್ಕೂಲ್ ಡ್ಯಾಶ್ ಬೋರ್ಡ್, ಈಗ ಇದೇನು ಕಾಣಿಸ್ತಾ ಇದೆ ಇದು ಸ್ಕೂಲ್ ಡ್ಯಾಶ್ ಬೋರ್ಡ್. ಇದರಲ್ಲಿ ಮಕ್ಕಳದ್ದು ಎಲ್ಲ ಬಾಯ್ಸ್ ಗರ್ಲ್ಸ್ ಮತ್ತೆ ಟೋಟಲ್ ಮಕ್ಕಳ ಸ್ಟ್ರೆಂತ್ ಅನ್ನ ತೋರಿಸುತ್ತೆ. ಅಂದ್ರೆ 2024-25 ಸಾಲಿನ ಸ್ಟ್ರೆಂತ್ ಇದು ಆಗುತ್ತೆ. ಇದು ಕೊನೆಗೆ ನಮಗೆ ಬರುತ್ತೆ ಯಾವಾಗ ಅಂದ್ರೆ ಮಕ್ಕಳನ್ನ ಪ್ರಮೋಟ್ ಮಾಡಿ ಆದ್ಮೇಲೆ ಇಲ್ಲಿ ಬರುತ್ತೆ. ಇದು ಮಕ್ಕಳ ಸಂಖ್ಯೆ ಇಲ್ಲಿ ಕಾಣಿಸುತ್ತೆ, ಅಲ್ಲಿ ತನಕ 0 ಇರುತ್ತೆ. ನೆಕ್ಸ್ಟ್ ಸ್ಕೂಲ್ ಪ್ರೊಫೈಲ್ ಅಂತ ಇದೆ. ಸ್ಕೂಲ್ ಪ್ರೊಫೈಲ್ ಗೆ ಸಂಬಂಧಪಟ್ಟಂತೆ ಇದನ್ನ ಕ್ಲಿಕ್ ಮಾಡಿದ್ರೆ ಸ್ಕೂಲ್ದು ಪ್ರೊಫೈಲ್ ಏನಿದೆ ಇಷ್ಟು ಸೇಮ್ ಇದೆಲ್ಲದು ಸಹ ನಾವು ನೋಡ್ಬೋದು. ಆನಂತರ ಇನ್ನೊಂದು ಈ ಸಲ ಹೊಸ ಕೊಟ್ಟಿದ್ದಾರೆ ಸ್ಕೂಲ್ ಪ್ರಿವಿಲೇಜ್ ಅಂತ. ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ನಮಗೆ ಇದರಲ್ಲಿರೋಂಥ ಆಕ್ಟಿವಿಟೀಸ್ ನ ನಾವು ಸ್ಕೂಲ್ ಲೆವೆಲ್ ಅಲ್ಲಿ ಯಾವ್ಯಾವ ಮಾಡ್ಬೋದು ಇಲ್ಲಿ ಅವೈಲಬಲ್ ಅಂತ ಅಂತಿದೆ. ಸೆಕ್ಷನ್ ಮ್ಯಾನೇಜ್ಮೆಂಟ್ ಅವೈಲಬಲ್ ಇದೆ, ಆಡ್ ಸ್ಟೂಡೆಂಟ್ ನಾಟ್ ಅವೈಲಬಲ್. ಇದೇನು ನಮಗೆ ಇನ್ಫಾರ್ಮೇಶನ್ ನ ಕೊಡುತ್ತೆ ಅಷ್ಟೇ. ಅನಂತರ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಪ್ಷನ್ ಬಂದು ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಅಲ್ಲಿ ಇದನ್ನ ಕ್ಲಿಕ್ ಮಾಡಿದ್ರೆ ಮತ್ತೆ 4 ಆಪ್ಷನ್ ಬರ್ತವೆ. ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಇದೆ,
ಡ್ರಾಪ್ ಸ್ಟೂಡೆಂಟ್ಸ್ ಅಂತಿದೆ, ಇನ್ಆಕ್ಟಿವ್ ಸ್ಟೂಡೆಂಟ್ಸ್ ಇದೆ, ಆಕ್ಟಿವ್ ಸ್ಟೂಡೆಂಟ್ಸ್ 2023-24 ಇದೆ. ಇಲ್ಲಿ ನಮಗೆ ಆಕ್ಟಿವ್ ಸ್ಟೂಡೆಂಟ್ಸ್ ಅಂತ ಅಂದರೆ ಈಗ ನಾವು ಮಾಡಿರ್ ಅದಕ್ಕೂ ಮುಂಚೆ ಆಕ್ಟಿವ್ ಸ್ಟೂಡೆಂಟ್ಸ್ 2023-24 ನೋಡಿ, ಅಂದರೆ ಹೋದ ವರ್ಷ ನಾವು ಏನು ಪ್ರೋಗ್ರೆಷನ್ ಆಕ್ಟಿವಿಟಿ ಎಲ್ಲ ಮಾಡಿದೋ, ಮಾಡಿದ ನಂತರ ನಮಗೆ ಹೋದ ವರ್ಷ ಮಾಡಿರೋಂಥ ಮಕ್ಕಳು ಅಷ್ಟು ಮಕ್ಕಳು ಇಲ್ಲಿ ಇಷ್ಟು ಇರ್ತಾರೆ. ಅಂದರೆ ಇಲ್ಲಿ ಟೋಟಲ್ಲು ಬಂದು ಎಷ್ಟು ಮಕ್ಕಳಿದ್ದಾರೆ ಈ ಸ್ಕೂಲಲ್ಲಿ ಅಂತ ನೋಡ್ಕೋಬೋದು. ಬಾಯ್ಸ್ 80, ಟೋಟಲ್ 169 ಮಕ್ಕಳು ಹೋದ ವರ್ಷದಲ್ಲಿ ಇದ್ದಂಥ ಮಕ್ಕಳು. ಇಲ್ಲಿ ನಾವು ಆಕ್ಟಿವಿಟಿ ಎಲ್ಲ ಮಾಡಿದ್ದೀವಿ, ಮಕ್ಕಳಿಗೆ ಪ್ರೋಗ್ರೆಷನ್ ಮಾಡಿ ವೆರಿಫೈ ಸಹ, ಆಧಾರ್ ವೆರಿಫಿಕೇಷನ್ ಸಹ ಮಾಡಿದ್ದೀವಿ. ಸೊ ಆಕ್ಟಿವ್ ಸ್ಟೂಡೆಂಟ್ಸಲ್ಲಿ ಹೋದರೆ ಅಂದರೆ ಈ ವರ್ಷ ನಾವು ಮಾಡಿದರೆ ಆ ಮಕ್ಕಳನ್ನ ಇಲ್ಲಿ ತೋರಿಸುತ್ತೆ 2024-25. ಸೊ ಇದು ಆಕ್ಟಿವ್ ಸ್ಟೂಡೆಂಟ್ಸ್ನ ನೋಡ್ತಕ್ಕಂಥದ್ದು. ಇನ್ನು ಡ್ರಾಪ್ ಬಾಕ್ಸ್ನ ನೋಡಿದೆ, ನಮಗೆ ಪೆಂಡಿಂಗ್ ಸ್ಟೂಡೆಂಟ್ಸ್ ಅಂತ ಏನು ಕರಿತೀವಿ ಆ ಮಕ್ಕಳು ಇಲ್ಲಿ ಇರ್ತಾರೆ. ಡ್ರಾಪ್ ಬಾಕ್ಸ್ನಲ್ಲಿ ಅಂದರೆ ಹೋದ ವರ್ಷ ಟಿ ಸಿ ಇಶ್ಯೂ ಮಾಡಿದ್ದೀವಿ, ಆ ಮಕ್ಕಳು ಯಾವ ಶಾಲೆಗೂ ಸೇರಿಲ್ಲ ಅಂದರೆ ಆ ಮಕ್ಕಳು ಈ ರೀತಿಯಾಗಿ ಇಲ್ಲಿ ಇರ್ತಾರೆ. ಈ ಮಕ್ಕಳದು ಈ ವರ್ಷನೂ ಸಹ ನಾವು ಆಕ್ಟಿವ್ ಮಾಡ್ಬೋದು, ಹೇಗೆಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಆ ಮಗುವಿನ ಎಲ್ಲ ಡೀಟೇಲ್ಸ್ ಇದೆ, ಅದು ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ ತೋರಿಸ್ತೀವಿ ಹೇಳ್ತೀನಿ. ನೆಕ್ಸ್ಟು ಸೆಕ್ಷನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೆಕ್ಷನ್ ಮ್ಯಾನೇಜ್ಮೆಂಟಲ್ಲಿ ಇಲ್ಲಿ ಅಗತ್ಯತೆ ಇದ್ದರೆ ನಾವು ಹೊಸ ಸೆಕ್ಷನ್ನ ಕ್ರಿಯೇಟ್ ಮಾಡ್ಕೊಳ್ತಕ್ಕಂಥದ್ದು, ಇಲ್ಲಾಂದ್ರೆ ಏನು ವರ್ಕ್ ಮಾಡೋವಂಥದ್ದು ಏನೂ ಇಲ್ಲ. ಇನ್ನು ಸೆಕ್ಷನ್ ಶಿಫ್ಟ್ ಅಂತ ಇದೆ, ಇದು ಅಷ್ಟು ಏನು ಯೂಸ್ ಆಗಲ್ಲ. ಮೇನ್ ಇಲ್ಲಿ ನಮಗೆ ಇಲ್ಲಿಂದ ಕೆಲಸ ಪ್ರಾರಂಭ ಆಗ್ತಕ್ಕಂಥದ್ದು ಅವೆಲ್ಲ ಇದುವರೆಗೂ ಹೇಳಿದಂಥವೆಲ್ಲವೂ ಸಹ ನೋಡ್ಕೊಳ್ಳೋವಂಥದ್ದು. ಇಲ್ಲಿಂದ ಫಸ್ಟ್ ನಾವು ಯುಡೈಸ್ ಪ್ಲೇಸ್ನಲ್ಲಿ ಮಾಡ್ಬೇಕಾದಂಥದ್ದು ಇದು ಪ್ರೋಗ್ರೆಷನ್ ಆಕ್ಟಿವಿಟಿ. ಪ್ರೋಗ್ರೆಷನ್ ಆಕ್ಟಿವಿಟಿ ಸೆಕೆಂಡ್ ಇಂಪೋರ್ಟ್ ಮಾಡಿ ಎಲ್ಲ ಮಾಡಬೇಕು. ಇದು ಅಂದರೆ ಈ ಬಂದಿರತಕ್ಕಂಥ ಮಕ್ಕಳನ್ನ ಇನ್ ಮಾಡ್ಕೊಳ್ತಕ್ಕಂಥದ್ದು, ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳನ್ನ ಇನ್ ಮಾಡ್ಕೊಳ್ತಕ್ಕಂಥದ್ದು. ಟ್ರಾನ್ಸ್ಫರ್ ಸರ್ಟಿಫಿಕೇಟು ಸ್ವಲ್ಪ ಕೆಲಸ ಬರುತ್ತೆ, ಏನಾದರೂ ಈ ಟ್ರಾನ್ಸ್ಫರ್ ಮಾರ್ಕ್ ಡ್ರಾಪ್ ಔಟ್ OAC ಮಕ್ಕಳಿಗೆ ಸಂಬಂಧಪಟ್ಟಂತೆ ಡೆತ್ ಈ ಥರದ ಏನಾದರೂ ಇದ್ರೆ ಇದರಲ್ಲಿ ಮಾಡಬೇಕು. ಈಗ ನಾನು ಪ್ರೋಗ್ರೆಷನ್ ಆಕ್ಟಿವಿಟಿಲಿ ನಿಮಗೆ ಪರಿಚಯವನ್ನು ಮೇನ್ ಇದರಲ್ಲಿ ನಾವು ಫಸ್ಟ್ ಈಗ ಮಾಡಬೇಕಾಗಿರೋಂಥದ್ದು. ಸೊ ತುಂಬ ಕೆಲಸ ಇದರಲ್ಲಿ ಇರ್ತಕ್ಕಂಥದ್ದು. ಪ್ರೋಗ್ರೆಷನ್ ಆಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ, ಅನಂತರ ನಮಗಿಲ್ಲಿ ಪ್ರೋಗ್ರೆಷನ್ ಮಾಡಿಲ್ಲ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಗ್ರೋ ಅಂತ ಆಪ್ಷನ್ ಏನು ಕೊಟ್ಟಿದ್ದಾರೆ ಇದರ ಮೇಲೆ ಕ್ಲಿಕ್ ಮಾಡಿ. ಗ್ರೋ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಮಗಿಲ್ಲಿ ಕ್ಲಾಸ್ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಟ್ ಕ್ಲಾಸ್ ಮತ್ತೆ ಸೆಕ್ಷನ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಒಂದನೇ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಂಡೆ. ಅಂತರ ಇಲ್ಲಿ ಸೆಕ್ಷನ್ ಇದೆ, ಸೆಕ್ಷನ್ ಸಹ ಸೆಲೆಕ್ಟ್ ಮಾಡ್ಕೋಬೇಕು. ಸೆಕ್ಷನ್ ಎಲ್ಲ ಕಾಮನ್ ಆಗಿ ಸೆಕ್ಷನ್ ಇರುತ್ತೆ. ಅನಂತರ ಇಲ್ಲಿ ಗೋ ಅಂತ ಇದೆ, ಕೊಡಿ. ಇದು ಕೊಟ್ಟ ನಂತರ ನಮಗೆ ಇಲ್ಲಿ ಮಕ್ಕಳು ಬರ್ತಾರೆ. ಇವರು ಈ ಯಾವ ವರ್ಷದ ಮಕ್ಕಳು ಅಂದ್ರೆ ಕಳೆದ ವರ್ಷದ ಮಕ್ಕಳು. ಇವರು ಎಲ್ಲ ಕಳೆದ ವರ್ಷ ಇದ್ದಂಥ ಮಕ್ಕಳ ಒಂದು ಇಷ್ಟು ಡೀಟೇಲ್ಸ್ ಬರುತ್ತೆ. ಈ ಮಕ್ಕಳದ್ದು ಎಲ್ಲದನ್ನ ನಾವು ಲಾಸ್ಟ್ ಅಪ್ಡೇಟ್ ಮಾಡಬೇಕು. ಏನು ಅಪ್ಡೇಟ್ ಮಾಡಬೇಕು ಅಂತ ಈ ಮಾಹಿತಿ ನಮಗೆ ಬೇಕಾಗುತ್ತೆ. ನೋಡಿ ಇಲ್ಲಿ ಸ್ಟೂಡೆಂಟ್ದು ನಮಗೆ ಫಸ್ಟ್ ಕಾಲಮ್ ಏನು ಕೊಟ್ಟಿದೆ, ಸ್ಟೂಡೆಂಟ್ ಕೋಡ್ ಕೊಟ್ಟಿದ್ದಾರೆ. ಅಂದರೆ ಪೆನ್ ಕೋಡ್ ಅಂತ ಏನು ಕರಿತೀವಿ, ಇದು ಪೆನ್ ಕೋಡ್ ನಂಬರ್, ಇಷ್ಟು ನಂಬರ್ ಇರ್ತಕ್ಕಂಥದ್ದು. ಆನಂತರ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ಸ್ ಇದೆ, ಮಗುವಿನ ಎಲ್ಲ ಡೀಟೇಲ್ಸ್ ಇದೆ. ಇನ್ನು ಪ್ರೋಗ್ರೆಷನ್ ಸ್ಟೇಟಸ್ 2023-24 ಇಲ್ಲಿ ಸೆಲೆಕ್ಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ ಆಪ್ಷನಲ್ಲಿ ಏನು ಮಾಡಬೇಕು ಅಂತಂದರೆ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ಅಂದರೆ ಈ ಮಗು ಪ್ರಮೋಟ್ ವಿತ್ ಎಕ್ಸಾಮಿನೇಷನ್, ಅಂದರೆ ಕಳೆದ ವರ್ಷ April 11 ಕಳಿ ಆ ಟೈಮ್ ಆ ಸಂದರ್ಭದಲ್ಲಿ ಎಕ್ಸಾಮ್ ಎಲ್ಲ ಆಗಿದೆ, ಎಲ್ಲ ಆಗಿದೆ. ಸೊ ಆ ಒಂದು ಸಂದರ್ಭದಲ್ಲಿ ಮಗು ಪ್ರಮೋಟೆಡ್ ವಿತ್ ಎಕ್ಸಾಮಿನೇಷನ್, ಪಾಸ್ ಆಯಿತು ಅಂತ ಕೊಡ್ತೀವಿ ಅಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇದೊಂದು ಆಪ್ಷನ್ ತಗೊಳ್ಳಿ. ಅಥವಾ ಮಗು ನಾಟ್ ಪಾಸ್ಡ್ ರಿಪೀಟರ್, ಮಗು ಪಾಸ್ ಆಗಿಲ್ಲ ಬಂದಿದೆ ಸ್ಕೂಲ್ಗೆ ಅಂದರೆ ಇದು ತೆಗೆದುಕೊಳ್ಳಿ. ಪ್ರಮೋಟ್ ವಿತೌಟ್ ಎಕ್ಸಾಮಿನೇಷನ್, ಎಕ್ಸಾಮ್ ಇಲ್ದೇ ಪಾಸ್ ಆಗಿದೆ ಅಂದರೆ ಇದನ್ನು ತೆಗೆದುಕೊಳ್ಳಿ. ಡಿಸ್ಕಂಟಿನ್ಯೂ ಬಿಫೋರ್ ಎಕ್ಸಾಮಿನೇಷನ್, ಇದನ್ನು ತೆಗೆದುಕೊಳ್ಳಿ. ಸಾಮಾನ್ಯವಾಗಿ OAC ಮಕ್ಕಳಿದ್ರೆ ಇದನ್ನು ಇವುಗಳಲ್ಲಿ ಯಾವುದಾದ್ರು ಆಪ್ಷನ್ ಅನ್ನು ಹಾಕುವಲ್ಲಿ OAC ಮಕ್ಕಳಿದ್ರೆ ಇವೆರಡರಲ್ಲಿ ಯಾವುದಾದ್ರು ಆಪ್ಷನ್ ಕೊಡಿ, ನಾಟ್ ಪಾಸ್ಡ್ ಮತ್ತು ಡಿಸ್ಕಂಟಿನ್ಯೂ ಬಿಫೋರ್ ಎಕ್ಸಾಮಿನೇಷನ್ ಕೊಡಿ. ಇನ್ನು ನಾರ್ಮಲಿ ನಮಗೆ ಅಂತಂದರೆ ಇಲ್ಲ, ಮಾಮೂಲಿ ಮಕ್ಕಳು ಪಾಸ್ ಆಗ್ತಾರೆ ಅನ್ನೋದು. ಪ್ರಮೋಟ್ ವಿತ್ ಎಕ್ಸಾಮಿನೇಷನ್ ಮೇನ್ ಇದನ್ನು ತೆಗೆದುಕೊಳ್ಳಿ. ಪ್ರಮೋಟ್ ವಿತ್ ಎಕ್ಸಾಮಿನೇಷನ್ ಇಲ್ಲಿ ಸೆಲೆಕ್ಟ್ ಆಯಿತು 2023-24 ಸಾಲಿಗೆ.
ಇಲ್ಲ ನೆಕ್ಸ್ಟ್ ಆಪ್ಷನ್ ಬಂದು ಮಾರ್ಕ್ಸ್ ಇನ್ 2023 24 ಪರ್ಸೆಂಟೇಜ್ ಅಂತ ಕೊಟ್ಟಿದ್ದೀನಿ. ಮಾರ್ಕ್ಸ್ ನಲ್ಲಿ ಪರ್ಸೆಂಟೇಜ್ ನ ಎಂಟ್ರಿ ಮಾಡ್ಬೇಕು ನಾವು, ಟೋಟಲ್ ಮಾರ್ಕ್ಸ್ ಅಲ್ಲ, ಮಗು ಪಡ್ತಿರೋ ಪರ್ಸೆಂಟೇಜ್ ಎಷ್ಟು ಎಲ್ಲ ಸೇರಿ ಒಂದು 87 86 ಈ ಥರ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್ 2023 24 2023 24 ಅಲ್ಲಿ ಇಲ್ಲಿ ಡೇಸ್ ಎಷ್ಟು ದಿನ ಮಗು ಶಾಲೆಗೆ ಹಾಜರಿತ್ತು ಅನ್ನೋದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ಓಕೆ, ನೆಕ್ಸ್ಟ್ ಸ್ಕೂಲಿಂಗ್ ಸ್ಟೇಟಸ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಆಪ್ಷನ್ ಇದೆ. ಸ್ವಲ್ಪ ಇದನ್ನ ಮೊಬೈಲಲ್ಲಿ ಈ ಆಪ್ಷನ್ ಈ ಒಂದು ಸ್ಕ್ರಾಲ್ ಆಗೋದನ್ನ ನೋಡಿ ತೋರಿಸ್ತೀನಿ. ಏನಂದ್ರೆ ಜೂಮ್ನ ಈ ರೀತಿ ಕಡಿಮೆ ಮಾಡ್ಕೊಂಡ್ರೆ ಇದು ಈ ಕಡೆ ಈಗ ಲೆಫ್ಟ್ ರೈಟ್ ಸ್ಕ್ರಾಲ್ ಆಗುತ್ತೆ. ಇದು ಜೂಮ್ನ ಜಾಸ್ತಿ ಮಾಡ್ಕೊಂಡಾಗ ಸ್ಕ್ರಾಲ್ ಆಗಲ್ಲ, ಹಿಂಗೆ ಸ್ಟ್ರಕ್ ಆಗುತ್ತೆ. ಸೊ ಜೂಮ್ ಕಡಿಮೆ ಮಾಡ್ಕೊಂಡು ಲೆಫ್ಟ್ ರೈಟ್ ಸ್ಕ್ರಾಲ್ ಮಾಡ್ಕೊಂಡು ಮತ್ತೆ ಜೂಮ್ ಜಾಸ್ತಿ ಮಾಡ್ಕೊಳ್ಳಿ. ನಿಮಗೆ ಆಪ್ಷನ್ ಚಿಕ್ಕದಾಗಿರೋದ್ರಿಂದ ಕಾಣಿಸಲ್ಲ. ಸೊ ಸ್ಕೂಲಿಂಗ್ ಸ್ಟೇಟಸ್ ಬಗ್ಗೆ ಹೇಳ್ತಾ ಇದ್ದೆ. 2024 25 ಸೆಲೆಕ್ಟ್ ಮಾಡಬೇಕು. ಏನು ಸೆಲೆಕ್ಟ್ ಆಪ್ಷನ್ ಅಲ್ಲಿ ಏನಿದೆ ನೋಡೋಣ. ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಮತ್ತೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ಆರ್ ವಿತೌಟ್ ಟಿ ಸಿ. ಇಲ್ಲಿ ಇದು ಭಾರಿ ಇಂಪಾರ್ಟೆಂಟ್ ಇದು. ಏನಂತ ಏನಕ್ಕೆ ಅಂತಂದ್ರೆ ಈಗ ನಾವು ಈ ವರ್ಷ ಹೋದ ವರ್ಷ 1ನೇ ಕ್ಲಾಸ್ ಅಲ್ಲಿ ಇತ್ತು, 2ನೇ ಕ್ಲಾಸ್ಗೆ ಈ ವರ್ಷ ನಮ್ಮ ಸ್ಕೂಲ್ಗೆ ಮಗು ಬಂದಿದೆ ಅನ್ನೋದಾದ್ರೆ ಏನ್ ಮಾಡಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅನ್ನ ಕೊಡ್ತೀವಿ. ಅಂದ್ರೆ ಅದೇ ಸ್ಕೂಲ್ ಅಲ್ಲಿ ಮಗು ಕಂಟಿನ್ಯೂ ಇದೆ ಅಂತ ಅಂದ್ರೆ ಹೋದ ವರ್ಷ ಇದ್ ಮಗು ಈ ವರ್ಷನು ಅದೇ ಸ್ಕೂಲ್ ಅಲ್ಲಿ ಕಂಟಿನ್ಯೂ ಇದೆ ಅಂತ ಅನ್ನೋದಾದ್ರೆ ಇದನ್ನ ಕೊಡಿ. ಅಥವಾ ಕೆಲವು ಮಕ್ಕಳಿಗೆ ಇದನ್ನ ಕೊಡ್ಬೇಕಾಗ್ತದೆ, ಲೆಫ್ಟ್ ಸ್ಕೂಲ್ ವಿತ್ ಆರ್ ವಿತೌಟ್ ಟಿ ಸಿ. ಅಂದ್ರೆ ಲೆಫ್ಟ್ ನಾವು ಟಿ ಸಿನ ಇಶ್ಯೂ ಮಾಡ್ತೀವಿ ಕೆಲವು ಮಕ್ಕಳಿಗೆ. ಯಾವ ಅಂದ್ರೆ ಎಲ್ ಪಿ ಎಸ್ ಅಲ್ಲಿ 5ನೇ ಕ್ಲಾಸ್ ಪಾಸ್ ಆದ ಹೋದ ವರ್ಷ 5ನೇ ಕ್ಲಾಸ್ ಪಾಸ್ ಆದಂತ ಮಕ್ಕಳಿಗೆ, ಎಚ್ ಪಿ ಎಸ್ ಅಲ್ಲಿ 7ನೇ ಕ್ಲಾಸ್ ಪಾಸ್ ಆದಂತ ಮಕ್ಕಳಿಗೆ, ಹೈಸ್ಕೂಲ್ ನಲ್ಲಿ 10th ಪಾಸ್ ಆದಂತ ಮಕ್ಕಳಿಗೆ ಟಿ ಸಿ ಇಶ್ಯೂ ಮಾಡ್ತೀವಿ. ಅಂತ ಮಕ್ಕಳಿಗೆ ಈ ಆಪ್ಷನ್ ಅನ್ನ ಕೊಡಿ. ಅಂದ್ರೆ ನಿಮ್ ಸ್ಕೂಲ್ ಅಲ್ಲಿ ಈ ವರ್ಷ ಇಲ್ಲ ಅವರು, ಸೊ ಟಿ ಸಿ ತಗೊಂಡು ಬೇರೆ ಕಡೆ ಹೋಗಿದ್ದಾರೆ. ಇದು ಇಂಡೈರೆಕ್ಟ್ ಆಗಿ ಇನ್ನೊಂದು ಏನಂತ ಅರ್ಥ ಅಂದ್ರೆ ನಾವು ಸ್ಯಾಟ್ಸ್ ಅಲ್ಲಿ ಟಿ ಸಿ ಏನು ಔಟ್ ಮಾಡ್ತೀವಿ ಆ ರೀತಿಯಾಗಿ ಅನ್ಕೊಳ್ಳಿ. ಸ್ಯಾಟ್ಸ್ ಅಲ್ಲಿ ಟಿ ಸಿ ಕೊಟ್ಟ ಹಾಗೆ ಇದು ಅಷ್ಟೇ. ಮಗು ಇದನ್ನ 2ನೇ ಆಪ್ಷನ್ ಅನ್ನ ನಾವು ಕೊಟ್ರೆ ಮಗು ನಿಮ್ ಶಾಲೆಯಿಂದ ರಿಮೂವ್ ಆಗುತ್ತೆ, ಅಂದ್ರೆ ಔಟ್ ಆಗುತ್ತೆ, ಟಿ ಸಿ ಹೋಗುತ್ತೆ. ಅದು ಬೇರೆ ಶಾಲೆಯವರು ಮಗುನ ಇನ್ ಮಾಡ್ಕೋಬೇಕಾಗತ್ತೆ ಮತ್ತೆ. ಸೊ ಇದೇ ಸ್ಕೂಲ್ ಅಲ್ಲಿ ಕಂಟಿನ್ಯೂ ಇದೆ ಅಂತ ಅಂದ್ರೆ ಮೊದಲನೇ ಆಪ್ಷನ್ ಅನ್ನ ಕೊಡಿ. ಸೊ ಈ ಮಗು ಇದೇ ಸ್ಕೂಲ್ ಅಲ್ಲಿ ಓದ್ತಾ ಇದೆ ಅಂತ ಈ ಆಪ್ಷನ್ ಅನ್ನ ಕೊಟ್ಟೆ ನಾನು. ಅಂದ್ರೆ ಹೋದ ವರ್ಷ ಈ ಸ್ಕೂಲ್ ಅಲ್ಲಿ ಇತ್ತು, ಈ ವರ್ಷನು ಇದೇ ಸ್ಕೂಲ್ ಅಲ್ಲಿ ಕಂಟಿನ್ಯೂ ಮಾಡ್ತಾ ಇದೆ. ಸೊ 2ನೇ ಕ್ಲಾಸಿಗೆ ಕಂಟಿನ್ಯೂ ಮಾಡ್ತಾ ಇದೆ. ಸೆಕ್ಷನ್ ಅನ್ನ ಇಲ್ಲಿ ತರಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಸೆಕ್ಷನ್ ಇನ್ನ ಇಲ್ಲಿ ಲಾಸ್ಟ್ ಅಪ್ಡೇಟ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಈ ಅಪ್ಡೇಟ್ ಅನ್ನ ಮಾಡಿದ್ರೆ ಮಗು ಈ ಸ್ಕೂಲ್ ಅಲ್ಲಿ ಇನ್ ಆಗುತ್ತೆ, ಇದೇ ಸ್ಕೂಲಿಗೆ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಅಡ್ಮಿಷನ್ ತರ ಪ್ರಮೋಷನ್ ಮಾಡಿದಂಗೆ ಇದೇ ಸ್ಕೂಲಿಗೆ ಮಗು ಕಂಟಿನ್ಯೂ ಆಗುತ್ತೆ. ಸೊ ಇದೇ ರೀತಿಯಾಗಿ ಈ ಸ್ಕೂಲ್ ಅಲ್ಲಿ ಇರುವಂತ ಇಷ್ಟು ಮಕ್ಕಳು ಇದ್ದಾರೆ ಮ್ಯಾಕ್ಸಿಮಮ್, ಅಷ್ಟು ಮಕ್ಕಳನ್ನ ನಾವಿಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿಲಿ ಮಾಡಬೇಕು. ಇಲ್ಲಿ ಲಾಸ್ಟಿಗೆ ಫೈನಲೈಸ್ ಅಂತ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಈ ಫೈನಲೈಸ್ ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ. ಈ ಫೈನಲೈಸ್ ಆಪ್ಷನ್ ಅಲ್ಲಿ ನಾವು ಹೋಗಿ ಇದನ್ನ ಫೈನಲ್ ಮಾಡ್ಬೇಕು. ಈ ಎಲ್ಲದೂ ಸಹ ಅಪ್ಡೇಟ್ ಆದ್ಮೇಲೆ ಇದನ್ನ ಮಾಡಬೇಕು, ಮೊದ್ಲೇ ಮಾಡೋದು ತೆಗೆದುಕೊಳ್ಳಲ್ಲ ಅನ್ಸುತ್ತೆ. ಸೊ ಇದಿಷ್ಟು ಕೆಲಸ ಕಾರ್ಯನ ಇದು ಪ್ರೋಗ್ರೆಷನ್ ಆಕ್ಟಿವಿಟಿಲಿ ಮೇನ್ ಇರ್ತಕ್ಕಂಥದ್ದು. ಇನ್ನೊಂದು ವಿಚಾರ ತಮಗೆ ಹೇಳಿಲ್ಲ ಏನಂತಂದ್ರೆ, ನೀವು ಲೆಫ್ಟ್ ಇಲ್ಲಿ ಕೊಡ್ತೀವಿಲ್ಲ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಕೊಟ್ರೆ ಓಕೆ ನಿಮ್ ಸ್ಕೂಲ್ಗೆ ಇರುತ್ತೆ ಏನ್ ತೊಂದ್ರೆ ಇಲ್ಲ. ಲೆಫ್ಟ್ ಸ್ಕೂಲ್ ಅನ್ನ ಕೊಟ್ಟಾಗ ನೀವು ಈ ಸ್ಟಡಿ ಈಸ್ಟ್ ಇಲ್ಲಿ ಲೆಫ್ಟ್ ಸ್ಕೂಲ್ ಅಂತ ಏನಾರ ಕೊಟ್ಟಾಗ ಇಲ್ಲಿ ಅಪ್ಡೇಟ್ ಮಾಡ್ತೀರಾ, ಅದಕ್ಕೂ ಮುಂಚೆ ಬೇರೆ ಶಾಲೆಯವರು ಈ ಮಗುನ ಇನ್ ಮಾಡ್ಕೋಬೇಕಾಗತ್ತೆ. ಆ ಮಗು ನಿಮ್ ಸ್ಕೂಲಿಂದ ಹೋಗಿರುತ್ತೆ. ಸೊ ಹಾಗಾಗಿ ಆ ಶಾಲೆಯವರಿಗೆ ನೀವು ಪರ್ಮನೆಂಟ್ ಎಜುಕೇಶನ್ ನಂಬರ್ ಏನಿದೆ ಪೆನ್ ಕೋಡ್ ಅಂತ ಕರಿತೀವಲ್ಲ, ಇದನ್ನ ಮಕ್ಕಳಿಗೆ ಕೊಟ್ಟು ಕಳಿಸ್ಬೇಕು. ಮತ್ತೆ ಡೇಟ್ ಆಫ್ ಬರ್ತ್ ಅನ್ನ ಕೊಟ್ರೆ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ನೆಕ್ಸ್ಟ್ ನಮ್ಗೆ ಇಲ್ಲಿ ಆಕ್ಟಿವಿಟಿ ಇದೆ ಇಂಪೋರ್ಟ್ ಮಾಡ್ಯೂಲ್ ಇದೆ, ಇಂಪೋರ್ಟ್ ಮಾಡ್ಯೂಲ್ ಅಲ್ಲಿ ಅವರು ಇಲ್ಲಿ ಮಗುವಿದು ಪೆನ್ ಕೋಡ್ ನ ಕೊಟ್ಟು ಡೇಟ್ ಆಫ್ ಬರ್ತ್ ನ ಕೊಟ್ಟು ಇನ್ ಮಾಡ್ಕೊತಾರೆ. ಸೊ ಇದು ಇಂಪೋರ್ಟ್ ಅಂದ್ರೆ ಇನ್ ಮಾಡ್ಕೊಳ್ಳೋದು ಅಂತ ಅರ್ಥ. ಸೊ ಇಂಪೋರ್ಟ್ ವಿತಿನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ,
ಮತ್ತೆ ಡ್ರಾಪ್ ಔಟ್ ಡ್ರಾಪ್ ಬಾಕ್ಸ್ನು ಸಹ ಇಲ್ಲಿ ಕೊಟ್ಟಿದೆ. ಇಲ್ಲಿ ಇಂಪೋರ್ಟ್ ಇನ್ನು ಎನೇಬಲ್ ಆಗಿಲ್ಲ, ಇದು ವರ್ಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಇಂಪೋರ್ಟ್ಗೆ ಹೋದಾಗ ಅಲ್ಲಿ ಮುಗಿದು ಪೆನ್ ಕೋಡ್ನ ಕೇಳುತ್ತೆ, ಡೇಟ್ ಆಫ್ ಬರ್ತ್ನ ಕೇಳುತ್ತೆ, ಅದನ್ನು ಕೊಟ್ಬಿಟ್ಟು ಇಂಪೋರ್ಟ್ನ ಮಾಡ್ಕೋಬೇಕು. ಇಲ್ಲ ಬಿಟ್ಟಾಗ ನಾನು ನಿಮಗೆ ಇದನ್ನ ಹೇಳ್ತೀನಿ, ಇಂಪೋರ್ಟ್ ಆಪ್ಷನ್ ಬಿಟ್ಟಾಗ. ಇನ್ನು ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡ್ಯೂಲ್ ಅದು ಮಾರ್ಕ್ ಡ್ರಾಪ್ ಔಟ್ ಅಂತ ಇದೆ. ಇದರಲ್ಲಿ ಪೆನ್ ಕೋಡ್ನ ಕೊಟ್ಟು ಸರ್ಚ್ ಮಾಡಿ ಕೆಲವು ಮಕ್ಕಳು ಏನಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಫ್ಲಾಫಿಲಿ, ಲೆಫ್ಟ್ ಸ್ಕೂಲ್ ಆಲ್ರೆಡಿ ವಿತ್ ಟಿ ಸಿ, ಇಶ್ಯೂ ನ್ಯೂ ಟಿ ಸಿ, ಮಾರ್ಕ್ ಡ್ರಾಪ್ ಔಟ್. ಇಷ್ಟರಲ್ಲಿ ಯಾವ್ದಾರು ಒಂದಿದ್ರೆ ಆ ಮಗುವಿಗೆ ಸೊ ಈ ಆಪ್ಷನ್ ಅನ್ನ ಈ ಮಕ್ಕಳಿಗೆ ಕೊಡ್ತಕ್ಕಂಥದ್ದು, ಇದು ಅವಶ್ಯಕತೆ ಇದ್ರೆ ಮಾತ್ರ ಮಾಡಿ. ಸೊ ಇದಿಷ್ಟು ಮೇನ್ ಕೆಲಸ ಮಾಡ್ತಕ್ಕಂಥದ್ದು. ಇಲ್ಲಿ ಎರಡೇ ಕೆಲಸ ಮೇನ್ ಮಾಡುವಂಥದ್ದು, ಒಂದು ಆಗ್ಲೇ ಪ್ರೋಗ್ರೆಷನ್ ಆಕ್ಟಿವಿಟಿ, ಇನ್ನೊಂದು ಇಂಪೋರ್ಟ್ ಮಾಡಿದ್ದು. ಇವೆರಡರ ಬಗ್ಗೆನೂ ಮತ್ತೊಂದು ವಿಡಿಯೋದಲ್ಲಿ ಒಂದು ಪ್ರಾಕ್ಟಿಕಲ್ ಆಗಿ ಮಾಡಿ ತೋರಿಸ್ತೀನಿ. ಇದು ಪರಿಚಯಾತ್ಮಕವಾಗಿ ತಮಗೆ ತಿಳಿಸ್ಕೊಟ್ಟಿದ್ದೀನಿ ಯು ಡೇಸ್ ಪ್ಲೇಸ್ಗೆ ಸಂಬಂಧಪಟ್ಟಂತೆ. ಇಷ್ಟು ಸುದೀರ್ಘವಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.